ಮೈಸೂರು ಗುರುವಾರ ಬೆಳಗ್ಗೆ 11 ವರೆಗೆ ಮೈಸೂರಿನ ಕೆಆರ್ ವೃತ್ತದಲ್ಲಿ ನಾಡಿನ ಪ್ರಖ್ಯಾತ ಅರಸರು ಅಭಿವೃದ್ಧಿ ಹರಿಕಾರ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವವಿಖ್ಯಾತ ಕನ್ನಂಬಾಡಿ ಕಟ್ಟೆ ಮತ್ತು ಶಿವನ ಸಮುದ್ರ ಜಲವಿದ್ಯುತ್ ರುವಾರಿ ರಾಜಶ್ರೀ ಶ್ರೀ 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 ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಮೈಸೂರು ಖ್ಯಾತಿಯ ಮೈಸೂರು ಪಾಕ್ ಸಿಹಿ ಮತ್ತು ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಕರ್ನಾಟಕ ಸೇನಾಪಡೆಯ ವತಿಯಿಂದ ತೇಜೇಶ್ ಲೋಕೇಶ್ ಗೌಡ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ವರದಿ ಮಹೇಶ್, ಕ್ಯಾಮರಾಮನ್ ಅರ್ಸು ಜೊತೆ ಶ್ರೀಗರಿ ನ್ಯೂಸ್ ಮೈಸೂರು. ನಾವು ಮೈಸೂರಿಗೆಲ್ಲ ತುಂಬಾ ಹೆಮ್ಮೆ ವಿಷಯ. ಇಡೀ ದೇಶ ವಿದೇಶಗಳಲ್ಲಿ ಅನೇಕ ಅರಸತ್ವಗಳು ಇದ್ದಾವೆ. ಆದರೆ ಬಹುಶಃ ಏನಿವತ್ತು 137ನೇ ಜಯಂತಿ ಉತ್ಸವವನ್ನು ಆಚರಿಸಿಕೊಳ್ತಿರುವ ಶ್ರೀಮನ್ ಮಹಾರಾಜರು 104ನೇ ಶ್ರೀ ಕೃಷ್ಣರಾಜ ಒಡೆಯರ್ ಬಹದ್ದೂರ್ ರವರಷ್ಟು ಹೆಸರು ಮಾಡಿದವರು ವಿರಳಾತಿ ವಿರಳ. ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಅವರ ಆಡಳಿತ ವೈಖರಿ ಇವತ್ತಿಗೂ ಈ ಒಂದು ಏನು ಪ್ರತಿಮೆ ಇದೆ ಅದನ್ನು ಉದ್ಘಾಟನೆಗೆ ಸರ್ ಎಂ ವಿಶ್ವೇಶ್ವರನವರು 100 ವರ್ಷ ಅಲ್ಲಿಂದ ಬರ್ತಾರೆ. ಚಾಮರಾಜ ವೃತ್ತದಿಂದ ಇಲ್ಲಿ ಬರಬೇಕಾದ್ರೆ ಪಾದರಕ್ಷೆ 100 ವರ್ಷ ಬಗ್ಗಕ್ಕಾಗಲ್ಲ, ಅವ್ರಿಗೆ ಶೂ ಕಳಿಸಿಡಬೇಕು. ಅವರು ಸ್ವತಃ ಶೂ ಕಳಿಸಿಟ್ಟು ಮೇಲೆ ಹತ್ತಿ ಬರ್ತಾರೆ. ಅಂತಹ ನಮ್ಮ ಮಹಾಪ್ರಭುಗಳವರ ಪ್ರತಿಮೆ ಅನಾವರಣ ಮಾಡಬೇಕಾದ್ರೆ ನಾನು ಶೂ ಹಾಕೋಣ ಅಂತ ಹೇಳಿ ಮೇಲೆ ಬರ್ತಾರೆ. ಎಲ್ಲರೂ ಅವ್ರನ್ನ ಅನುಸರಿಸ್ತಾರೆ. ಅಂದರೆ ರಾಜಭಕ್ತಿ ಎಷ್ಟು ಮಟ್ಟಿಗಿತ್ತು ಅವರಲ್ಲಿ, ಹಾಗೆ ನಾಲ್ವಡಿಯಲ್ಲಿ ಪ್ರಜಾವಾತ್ಸಲ್ಯ ಎಷ್ಟು ಮಟ್ಟಿಗಿತ್ತು ಅನ್ನೋ ಇದನ್ನು ಅರ್ಥ ಮಾಡ್ಕೋಬೋದು. ಕೆಲ ನಾವು ನೋಡಿದೀವಿ, ನಾವು ಯಾವುದೇ ಸ್ವಾಮಿಗಳಿರ್ಬೋದು, ಜಗದ್ಗುರುಗಳಿರ್ಬೋದು, ರಾಜಮಹಾರಾಜರುಗಳು ಯಾವರು ಎಳೆ ವಯಸ್ಸಿನಲ್ಲಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಅವರೆಲ್ಲ ಬಹಳ ಯಶಸ್ವಿಯಾಗಿರೋದು ನಾವು ಕಂಡಿದ್ದೀವಿ. ಶಂಕರಾಚಾರ್ಯರು ಹೇಳ್ಬೋದು, ಅನೇಕ ರಾಜಮಹಾರಾಜರುಗಳಿರ್ಬೋದು. ಹಾಗೆ ನಮ್ಮ ನಾಲ್ವಡಿಯವರು ಅಧಿಕಾರ ಗ್ರಹಣ ಮಾಡಬೇಕಾದ್ರೆ ಕೇವಲ 7-8 ವರ್ಷದ ಒಬ್ಬ ಬಾಲಕ. ತಾಯಿ ಖ್ಯಾತ ರಾಜಮಾತೆ ಕೃಷ್ಣ ವಾಣಿವಿಲ ಕೆಂಪುನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಅಂತ ಹೇಳಿ ಏನು ಆವತ್ತು ದಿವಸ ರೀಜೆಂಟ್ ನೇಮಿಸ್ತೀನಿ ಅಂತ ಹೇಳಿದಾಗ ತಾತೆನವ್ರನ್ನ ಗಲಾಟೆ ಮಾಡ್ತಾರಾಗ, ಇಲ್ಲ ಇಲ್ಲ ನಮ್ಮ ನಾಲ್ವಡಿಯವರು ಸಮರ್ಥವಾಗಿ ನಾವು ಅವರನ್ನು ನಾವು ಸರಿಯಾಗಿ ಶಿಕ್ಷಣ ಕೊಟ್ಟು ಒಳ್ಳೆ ಮಹಾರಾಜರು ಮಾಡ್ತೀವಿ ಅಂತ ಅವ್ರು ಮಾತನಾಡ ಮಾಡ್ತಾರೆ. ಅದು ಮುಂದೆ ರಾಜ್ಯದಲ್ಲಿ ಆಗಲಿಲ್ಲ. ಕಾರಣ ಏನು ಏನು ಅಂತ ಹೇಳಿದ್ರೆ ಗಾಂಧೀಜಿ ಆಶಯದ ಏನು ಸರ್ಕಾರ ಆಯಿತು ಇದೆ ಅಲ್ಲಿತ್ತು ಇಲ್ಲಿ. ಅದಕ್ಕೆ ಅವ್ರು ಹೇಳಿದ್ದು ನಾಲ್ವಡಿಯವರು ಆಡಳಿತ ಮೇಲೆ ಇನ್ಯಾವ ಸ್ವಾತಂತ್ರ್ಯ ಚಳವಳಿ, ಅದೇ ರಾಮರಾಜ್ಯ ಅಂತ ಹೇಳ್ತಾರೆ ಅವ್ರು. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ಬಿಸಿ ಅಷ್ಟಾಗಿ ಆಗದೆ ಇರೋ ಕಾರಣ ಅದೇನೆ. ಯಾಕಂದರೆ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ನಾಲ್ವಡಿ ಭೂಪ ಮಹಾರಾಜರು. ಅದಕ್ಕೆ ಮನೆ ಮನೆ ದೀಪ ನಾಲ್ವಡಿ ಭೂಪ, ಭೂಪ ಅಂತ ಹೇಳಿದ್ರೆ ಭೂಮಿಯ ಪತಿ ಅಂತ ರಾಜ ಅಂತೇಳಿ. ಅಷ್ಟು ಮಟ್ಟಿಗೆ ಸರ್ವತೋಮುಖ ಅವರ ದೂರದೃಷ್ಟಿ, ಎಷ್ಟು ಮಟ್ಟಿಗೆ ಅಣೆಕಟ್ಟುಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು. ಇಂಡಸ್ಟ್ರಿ ಅಂತ ಹೇಳಿದ್ರೆ ಅಲ್ಲಿ ರಾ ಮೆಟೀರಿಯಲ್ ಸಿಗಬೇಕು, ರಾ ಮೆಟೀರಿಯಲ್ ಬೆಳೆಯೋಕ್ಕೆ ಅಲ್ಲಿ ಜಾಗ ಇರಬೇಕು, ಎಲ್ಲ ಒಂದಕ್ಕೊಂದು ಪೂರಕವಾದಂಥದ್ದು. ಅದು ಎಲ್ಲರಿಗೂ ಬರೋದಲ್ಲ, ದೂರದೃಷ್ಟಿ ಇರೋರಿಗೆ ಮಾತ್ರ ಬರುವಂಥದ್ದು. ಅಂತಹ ಸರ್ವತೋಮುಖ ಬೆಳವಣಿಗೆ, ಭಾಷೆ, ಸಂಸ್ಕೃತಿ, ಸಂಗೀತ ಇರ್ಬೋದು, ಇಂಡಸ್ಟ್ರಿಯಲೈಸೇಷನ್, ಎಲ್ಲದರಲ್ಲೂ ನಮ್ಮ ಮಾದರಿ ಮೈಸೂರು ಅಂತ ಹೇಳಿ ಇವತ್ತು ವಿಶ್ವವಿದ್ಯಾಲಯ ಆಗೋಕ್ಕೆ ಕಾರಣ ಸಾಮ್ರಾಜ್ಯ ಅಂತ ಅನ್ನಿಸ್ಕೊಳ್ಬೇಕಾದ ಕಾರಣ ಗಾಂಧೀಜಿಯವ್ರ ಹತ್ರ ಅದು ನಮ್ಮ ನಾಲ್ವಡಿ ಭೂ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅವ್ರ ಹೆಸರು ಅಜರಾಮರವಾಗಿರಬೇಕು. ನಾವೆಲ್ಲ ಇವತ್ತು ಒಬ್ಬರು ಮಾದರಿ ರಾಜ ಅಂತ ಹೇಳಿದ್ರೆ ನಾಲ್ವಡಿಯವ್ರ ವಿಷಯನೇ ನಾವೆಲ್ಲ ಕಡೆನೂ ಮಾತಾಡುವಂಥದ್ದು ದೇಶ ವಿದೇಶಗಳಲ್ಲಿ. ಅಷ್ಟು ಖ್ಯಾತಿ ಹೊಂದಂತಹ ನಾಲ್ವಡಿ ಭೂಪ ಅವರ ದಿವ್ಯ ಸ್ಮರಣೆಗೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಅವರ ಮಾದರಿಯನ್ನು ಅವ್ರ ಕಾಲದಲ್ಲೂ ಪ್ಲೇಗು ಎಲ್ಲ ಆಗಿತ್ತು, ಇದೇ ಥರ ಕ್ವಾರಂಟೈನು ಮಾಡಿದರು ಕಾಲರ ಪ್ಲೇಗು ಇಂಥದ್ದೆಲ್ಲ ಸಮರ್ಥವಾಗಿ ನಿಭಾಯಿಸಿದ್ರು ರಾಜರು. ಅದೇ ರೀತಿ ಇವತ್ತಿನ ಸರ್ಕಾರಗಳಲ್ಲೂ ಅದನ್ನು ಅನುಸರಿಸಲಿ ಅಂತ ನಾನು ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ಶುಭಾಶಯಗಳು, ನಮಸ್ಕಾರ. ನಾವು ಕೇಳಿ ಸಂದರ್ಭದಲ್ಲಿ ಪ್ರಮುಖವಾಗಿ ನಾಲ್ವಡಿ ಕೃಷ್ಣರಾಜವರು ಮೈಸೂರಿನ ಎಲ್ಲ ಅಭಿವೃದ್ಧಿ ಸರ್ವಾಂಗೀಣವಾದ ಅಭಿವೃದ್ಧಿ ಮತ್ತು ಪ್ರಜಾ ಕಲ್ಯಾಣವನ್ನು ಗುರಿಯಾಗಿಟ್ಟುಕೊಂಡು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಕಂಡಿದ್ದಾರೆ. ಅವರ ಒಂದು ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಕರುನಾಡ ಸೇವೆ ವತಿಯಿಂದ ನಮ್ಮ ಲೋಕೇಶ್ ಗೌಡ ಅವರ ನೇತೃತ್ವದಲ್ಲಿ ಒಂದು ಉಪನಮನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ನಾನು ಕೂಡ ಭಾಗವಹಿಸಿ ಅವರ ಒಂದು ಏನು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆದರ್ಶಪ್ರಾಯವಾದಂಥ ಕೆಲಸಗಳಲ್ಲಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಸೇವೆಯನ್ನು ಸಲ್ಲಿಸಬೇಕೆಂದು ನಾನು ಸಂದರ್ಭದಲ್ಲಿ ಇವತ್ತು ಮೈಸೂರಿನ 4ನೇ ಕೃಷ್ಣರಾಜ ಒಡೆಯರ್ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಏನು 24ನೇ ಮೈಸೂರಿನ ಸಂಸ್ಥಾಪಕ ಮಹಾರಾಜರಾಗಿದ್ದರು. ಅವರ ಒಂದು ಜಯಂತಿ ಕಾರ್ಯಕ್ರಮನ ನಮ್ಮ ಕರ್ನಾಟಕ ಸೇನಾಪಡೆಯ ವತಿಯಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ
नम जो नम अध्यक्ष तेजस् लोकेश गौड़ तंडर हिरीय मार्गदर्शक रघुराम वाजपेयी नावेलू कवी निजकू करोना सदर्भली ना नावर नेकु या मैसूर आवे वो सुसज्जित नगर मार्तकली अदर वो शौचत कापाड़ी नावत भालाु होराटना इंडियन इंस्टिट्यूट आफ् सैंस आगबू नम मैसूर यूनिवर्सिटी आगबू कनमाड़ी कटे आगबूर लिस्ट हेकोद्रे अद्भुत भाला निजकू विजनरी अंतर्रे दूरदृष्टि उल्तर महाराज आगिन काल के आगद नम अशोकपुरम कूड़ा ऐन आवत्न काल के यदे रीतिया जाति भेद भेद इदे राज्य कट अत्यद्भुत आड़गार हलवर प्रप्रथम सरदार अंत हेलबू इडी मैसूर इतिहास मैसूर अरमेल प्रख्यात दुरे अरसर आगू प्रप्रथम बार मैसूर विश्वविद्यालय शिवन समुद्र व्युत जलागार आगू कन्नमाड़ी कट्टे या निर्मात आगू हलवर कईगारिके जनक अंतरूर राज्य वस्तार मोद्रे कल कड़ी अंतर्री नावड़ी कृष्णराज वडेयर नम देश के स्वातंत्र बर मुंचे प्रजाप्रतिनिधि सभे अंत एलू प्रतियोबू ओटिन हकन को एम एल एम पी आ कल्पने आवे दुड़कोटू शिक्षण हलवर क्रांति तमें गे हिंदे शिक्षण अब बहुत मेलजात सत्तु उल्लद सत्त अदान प्रतियोबू प्रतियो मनुष्यनू मानवनू हिंदुगू दलित आगबू हेणुमू शिक्षण को महाराज कॉलेज वीरराज कॉलेज तेरे शिक्षण क्रांतियाू नमें स्वातंत्र मुंचे यह मीसला सह और तुम्हें अंत नमेंगे हमे आगते इडी देश मादरी नगर मैसूर निर्माण में आधुनिक शिल्पी अंतबू इंत महाराज सन्निधि ना हटिदी और नूर्मे जयंती अंगवा ना इंदू ना उद्दी नम मैसूर प्रख्यात मैसूर पाकिबू अदू सह और आगद अद्वान सार्वजनिक मैसूर पाकू कोरोना मास्कन वितरणे मूलक नावन उद्दी भगवंत आदू बेग यह कोरोना वासी गुणमुक्त आगे नम देश राज्य मत मदद मदलिंदे मुंबर्ष नावी अद्धरिया नावड़ी कृष्णराज वडेयर जयंती पठ्यपुस्तकू सह नावड़ बेहतर पाठ बरबूट को बेहतर केंद्र सरकार यह कूड़े मरणोत्तर भारत रत्न प्रशस्तिया नावड़ कृष्णराज वडेयर को ना वायन जय हिंद जय कर्नाटक ನಿಮ್ಮ ಮನದಾಳದ ಗರಿ ಶ್ರೀ ಗರಿ ಶ್ರೀ ಗರಿ.